ಮೈಲಾರ ಲಿಂಗೇಶ್ವರದ ದೇವರ ಕಾರಣಿಕ ಅಂದರೆ ಅದು ವರ್ಷದ ಭವಿಷ್ಯವಾಣಿ ಅಂತಲೇ ನಂಬ್ತಾರೆ ಅಲ್ವಾ ಕಳೆದ ಮೂರು ತಿಂಗಳ ಹಿಂದೆ ನುಡಿದ ದೈವವಾಣಿ ಸತ್ಯ ಆಗಿರೋದನ್ನು ಗಮನಿಸ್ತಾ ಇದ್ದೀವಿ ಈ ವರ್ಷ ವಿಜಯನಗರ ಜಿಲ್ಲೆ ಹೂವಿನ ಹಡಗಲಿ ತಾಲೂಕಿನ ಮೈಲಾರದಲ್ಲಿ ನಡೆದ ಕಾರಣಿಕ ಬಹಳಷ್ಟು ಪ್ರಾಮುಖ್ಯತೆ ಪಡೆದುಕೊಂಡಿದೆ ಕಾರಣ ಕಾರಣಿಕನ ಮೈಲಾರ ಕಾರಣಿಕನ ನುಡಿ ಸತ್ಯ ಆಗಿದೆ ಪ್ರತಿ ವರ್ಷ ಭರತ ಹುಣ್ಣಿಮೆಯಾದ ಮೂರು ದಿನಕ್ಕೆ ವರ್ಷದ ದೈವವಾಣಿಯನ್ನು ನುಡಿಯಲಾಗುತ್ತೆ ಅದರಂತೆ ಪ್ರಸಕ್ತ ವರ್ಷದಲ್ಲಿ ಬಿಲ್ಲನ್ನೇರಿದ ಗೊರವಯ್ಯ ಸದ್ದಲೆ ಅನುತ ಅಂಬಲಿ ಹಳಸಿತಲೆ ಕಂಬಳಿ ಬೀಸಿತಲೆ ಪರಾಕ್ ಅನು ದೈವವಾಣಿ ನುಡಿದಿದ್ದಾರೆ ಕಳೆದ ಮೂರು ತಿಂಗಳ ಹಿಂದ ಅಂದರೆ ಕಳೆದ ಮೂರು ತಿಂಗಳ ಹಿಂದೆ ನಡೆದ ದೈವವಾಣಿ ಸತ್ಯಾಗಿದೆ ಪಿ ಸರ್ಕಾರದಿಂದ ಬೇಸತ್ತ ಜನ ಕಾಂಗ್ರೆಸ್ ಪಕ್ಷಕ್ಕೆ ಬಹುಮತ ಕೊಟ್ಟಿದ್ದಾರೆ ಅದರಲ್ಲೂ ಕುರುಬ ಸಮುದಾಯದ ನಾಯಕ ಸಿದ್ದು ಎರಡನೇ ಬಾರಿಗೆ ಮುಖ್ಯಮಂತ್ರಿ ಆಗಿದ್ದಾರೆ ಬೈಲಾರ ಲಿಂಗೇಶ್ವರನ ಜಾತ್ರೆ ವಿಜಯನಗರ ಜಿಲ್ಲೆ ಊರಿನಗಿ ತಾಲೂಕು ಈ ವರ್ಷ ಎರಡ್ ಸಾವಿರದ ಇಪ್ಪತ್ ಮೂರನೇ ವರ್ಷದ ಜಾತ್ರೆಯ ಕಾರಣಿಕೋತ್ಸವ ಬೈಲಾರ ಲಿಂಗೇಶ್ವರನ ನುಡಿ ಶ್ರೀ ಗುರು ಕಪಿಲಮುನಿ ಕಪಿಲಮುನಿ ಪೀಠದ ಗುರುಗಳಿಂದ ಗೊರವಯ್ಯನವರು ನುಡಿದಿರತಕ್ಕಂತ ವಾಣಿ ಅಂಬಲಿ ಹಳಸಿತು ಕಂಬಳಿ ಬೀಸಿತಲಿ ಪರಾಕ್ ಅಂಬಲಿ ಹಳಸಿತು ಕಂಬಳಿ ಬೀಸಿತಲಿ ಪರಾಕ್ ಎನ್ನುವಂತ ಕಾರಣಿಕ ಈ ವರ್ಷ ಆಗಿದೆ ಈ ಹಿಂದೆ ಕೂಡ ಈ ಕಾರಣಿಕ ಉಚ್ಚಾರಣೆ ಆಗಿದೆ ಪುನರಾವರ್ತನೆ ಆಗಿ ಈ ವರ್ಷ ಮತ್ತೆ ಬಂದಿದೆ ಇದರ ಅರ್ಥ ಮಳೆ ಬೆಳೆ ಸಮೃದ್ಧಿ ಆಗುವಂತ ವಿಚಾರ ಇದ್ರೂ ಕೂಡ ನಂತರದಲ್ಲಿ ಎಲ್ಲ ಮಳೆ ಬೆಳೆಗಳು ನಂಬಿಕೆ ಮೈಲಾರಲಿಂಗೇಶ್ವರ ದೇವರ ಕಾರಣಿಕ ಅಂದ್ರೆ ಅದು ಊರಿನ ಅಭಿವೃದ್ಧಿ ಬಗ್ಗೆ ಮಳೆ ಬೆಳೆ ಬಗ್ಗೆ ಜೊತೆಗೆ ರಾಜಕೀಯ ರಾಜಕೀಯಕ್ಕೆ ಸಂಬಂಧಪಟ್ಟಂತಹ ಕೆಲವೊಂದು ಸಂಗತಿಗಳನ್ನು ಕೂಡ ಈ ರೀತಿಯಾಗಿ ನುಡಿದಿರ್ತಾರೆ ಕಳೆದ ಬಾರಿಯ ನುಡಿಯನ್ನೇ ಈ ಸಲುವು ನೋಡಿದ್ರು ಹಾಗಾಗಿ ಅದೀಗ ಸತ್ಯ ಆಗಿದೆ ಅನ್ನುವಂಥದ್ದು ಎಲ್ಲರೂ ಕೂಡ ಹೇಳ್ತಾ ಇದ್ದಾರೆ ಅಂಬಲಿ ಹಳಸಿತಲೇ ಕಂಬಳಿ ಬೀಸಿತಲೇ ಪರಾಕ್ ಅನ್ನು ದೈವವಾಣಿಯನ್ನು ನುಡಿದಿದ್ರು ಅದು ಮೂರು ತಿಂಗಳ ಹಿಂದೆ ನೋಡಿದಂತಹ ದೈವವಾಣಿ ಅದರಂತೆ ಇದ್ದಂತಹ ಆಡಳಿತ ಸರ್ಕಾರ ಮಕಾಡೆ ಮಲಗಿದ್ದು ಇದೀಗ ಕಾಂಗ್ರೆಸ್ ಅಧಿಕಾರಕ್ಕೆ ಪ್ರಚಂಡ ಗೆಲುವಿನೊಂದಿಗೆ ಬಂದಿದೆ ಸಿದ್ದರಾಮಯ್ಯವರು ಎರಡನೇ ಬಾರಿ ಸಿ ಎಂ ಆಗ್ತಾ ಇದ್ದಾರೆ